ಡಿಕೆಶಿ ಅದ್ದೂರಿ ಸ್ವಾಗತಕ್ಕೆ ಕೊತ್ತ ಕೊತ್ತ ಅಂತಿದ್ಯಾ ಕಾಂಗ್ರೆಸ್. ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸೋದಕ್ಕೆ ಕೈ ಸಿಕ್ಕಜರಿಗೆ ಇಷ್ಟನೇ ಇಲ್ವಾ? ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅವರನ್ನ ಸ್ವಾಗತ ಮಾಡೋದಕ್ಕೆ ಸಾಕಷ್ಟು ತಯಾರಾಗಿ ನಿಂತಿದ್ದಾರೆ, ಆದ್ರೆ ಕಾಂಗ್ರೆಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸೋದಕ್ಕೆ ಇಷ್ಟನೇ ಇಲ್ವಾ? ಕೈ ದಿಗ್ಗಜರಿಗೆ ಇಷ್ಟ ಇಲ್ವಾ? ಡಿಕೆಶಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೂಕ್ತ ಗೌರವ ಸಿಗ್ತಾ ಇಲ್ವಾ? ಹಾಗಿದ್ರೆ ಡಿಕೆಶಿ ಅವರನ್ನ ಕಾಂಗ್ರೆಸ್ ಪಕ್ಷ ಸರಿಯಾಗಿ ನಡೆಸಿಕೊಳ್ಳಲಿ, ಸೂಕ್ತ ಸ್ಥಾನಮಾನ ಸಿಗದೇ ಇದ್ರೆ ಡಿಕೆ ಶಿವಕುಮಾರ್ಗೆ ಅವ್ರ ಪಕ್ಷ ಬಿಡ್ಲಿ, ಅವರಿಗೆ ಹೊಸ ಪ್ರಾದೇಶಿಕ ಪಕ್ಷ ಕಟ್ಟುವ ಶಕ್ತಿ ಇದೆ ಅವ್ರ ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಡಿಕೆಶಿ ಅವ್ರ ಜೊತೆ ನಾವೆಲ್ಲ ಇದ್ದೀವಿ, ಹೊಸ ಪಕ್ಷ ಕಟ್ಟೋಣ, ಡಿಕೆಶಿಯನ್ನ ಸರಿಯಾಗಿ ನಡೆಸ್ಕೊಳ್ಳದೆ ಹೋದ್ರೆ ಕಾಂಗ್ರೆಸ್ಗೆ ಕಷ್ಟ ಅಂತ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ನಾರಾಯಣ ಗೌಡ ಹೊಸ ಬಾಂಬ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪರವಾಗಿ ಇಲ್ಲಿ ಏನು ಒಕ್ಕಲಿಗ ಒಂದು ರ್ಯಾಲಿ ನಡೀತು, ಆ ಸಂದರ್ಭದಲ್ಲಿ ನಾರಾಯಣ ಗೌಡ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂತ ಒಂದು ರ್ಯಾಲಿ ಇದೀಗ ನಾರಾಯಣ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವೇ ಹೊರತು ಡಿಕೆ ಶಿವಕುಮಾರ್ ಅವರಿಗೆ ನಷ್ಟ ಅಲ್ಲ. ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಏನು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಡಿಕೆ ಶಿವಕುಮಾರ್ ಅವ್ರನ್ನ ನ್ಯಾಯವಾಗಿ ಬಳಸ್ಕೋಬೇಕು, ನ್ಯಾಯವಾಗಿ ಅವರಿಗೆ ಕೊಡಬೇಕಾದಂತ ಅಧಿಕಾರವನ್ನು ಕೊಟ್ಟರೆ ಬಹುಶಃ ಡಿಕೆ ಶಿವಕುಮಾರ್ ಅವರಿಂದ ಕಾಂಗ್ರೆಸ್ ಇನ್ನಷ್ಟು ವೃದ್ಧಿಯಾಗುತ್ತೆ, ಇನ್ನಷ್ಟು ಕಾಂಗ್ರೆಸ್ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅವರೇನಾದರೂ ಮನಸ್ಸೋತು ಬೇಜಾರು ಮಾಡಿಕೊಂಡು ಹೊರಬಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವೇ ಹೊರತು ಡಿಕೆ ಶಿವಕುಮಾರ್ಗೆ ನಷ್ಟ ಅಲ್ಲ. ಹಾಗಾಗಿ ನಾನು ಡಿಕೆ ಶಿವಕುಮಾರ್ಗೆ ಹೇಳ್ತೀವಿ, ನೀವು ಬಂದ್ಬಿಡಿ ಆಚೆಗೆ, ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ. ಒಂದು ಪ್ರಾದೇಶಿಕ ಪಕ್ಷವನ್ನು ಈ ನಾಡಿನಲ್ಲಿ ಕಟ್ಟುವಂಥ ಶಕ್ತಿ ಡಿಕೆ ಶಿವಕುಮಾರ್ಗಿದೆ. ಹಂಗೆ ಆಗೋದು ಬೇಡ ಅಂದರೆ ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ ಅವ್ರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೆ ಹೋದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವೇ ಹೊರತು ಡಿಕೆ ಶಿವಕುಮಾರ್ ಅವರಿಗೆ ನಷ್ಟ ಅಲ್ಲ. ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಏನು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಡಿಕೆ ಶಿವಕುಮಾರ್ ಅವ್ರನ್ನ ನ್ಯಾಯವಾಗಿ ಬಳಸ್ಕೋಬೇಕು, ನ್ಯಾಯವಾಗಿ ಅವರಿಗೆ ಕೊಡಬೇಕಾದಂಥ ಅಧಿಕಾರವನ್ನು ಕೊಟ್ಟರೆ ಬಹುಶಃ ಡಿಕೆ ಶಿವಕುಮಾರ್ ಅವರಿಂದ ಕಾಂಗ್ರೆಸ್ ಇನ್ನಷ್ಟು ವೃದ್ಧಿಯಾಗುತ್ತೆ, ಇನ್ನಷ್ಟು ಕಾಂಗ್ರೆಸ್ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅವರೇನಾದರೂ ಮನಸ್ಸೋತು ಬೇಜಾರು ಮಾಡಿಕೊಂಡು ಹೊರಬಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವೇ ಹೊರತು ಡಿಕೆ ಶಿವಕುಮಾರ್ಗೆ ನಷ್ಟ ಅಲ್ಲ. ಹಾಗಾಗಿ ನಾನು ಡಿಕೆ ಶಿವಕುಮಾರ್ಗೆ ಹೇಳ್ತೀವಿ, ನೀವು ಬಂದ್ಬಿಡಿ ಆಚೆಗೆ, ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ. ಒಂದು ಪ್ರಾದೇಶಿಕ ಪಕ್ಷವನ್ನು ಈ ನಾಡಿನಲ್ಲಿ ಕಟ್ಟುವಂಥ ಶಕ್ತಿ ಡಿಕೆ ಶಿವಕುಮಾರ್ಗಿದೆ. ಹಂಗೆ ಆಗೋದು ಬೇಡ ಅಂದರೆ ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿ. ರೈಟ್, ಈ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಮೇಶ್ ಶಿರಜಂಬೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಶಿರಜಂಬೂರ್, ಇಲ್ಲಿವರೆಗೆ ಆಗಿದ್ದು ಒಂದು ಅಧ್ಯಾಯ, ಆದ್ರೆ ನಿಜವಾದ ಆಟ ಈಗ ಶುರು. ಡಿಕೆ ಶಿವಕುಮಾರ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ, ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದಾರೆ. ಸೊ ಈಗ ಅವರು ತಮ್ಮ ಒಂದು ಪಾನ್ನ ಮೂವ್ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ಸಿಗ್ಬೇಕು ಅನ್ನುವಂತ ಮಾತು ಅನ್ನುವಂತ ಧೋರಣೆ ನಾರಾಯಣ ಗೌಡರ ಮಾತಿನ ಹಿಂದಿದ್ಯಾ? ಏನಿದೆ? ಖಂಡಿತ ಶ್ರೀಲಕ್ಷ್ಮಿ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ಯಾವ ನಾಯಕರು ಕೂಡ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬರ್ತಾ ಇದ್ರು ಕೂಡ ಅವರನ್ನ ಸ್ವಾಗತಕ್ಕೆ ಇದುವರೆಗೂ ಕೂಡ ಇಲ್ಲಿ ಬಂದು ಕಾಯ್ತಾ ಇಲ್ಲ. ಕೇವಲ ಅವರ ಅಭಿಮಾನಿಗಳು ಮತ್ತೆ ಒಂದೆರಡು MLCಗಳು ಮಾತ್ರ ಇಲ್ಲಿ ಬಂದಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರನ್ನು ಅವರನ್ನು ಸೇರದಂತೆ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆಗೆ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷ ಕಡೆಗಣಿಸ್ತಾ ಇದೆ ಅನ್ನುವಂತ ಮಾತನ್ನ ಈಗಾಗಲೇ ನಾರಾಯಣ ಗೌಡರು ಹೇಳಿರುವಂತದ್ದು. ಕಳೆದ ಬಾರಿ ಒಕ್ಕಲಿಗರ ಹೋರಾಟದ ಸಂದರ್ಭದಲ್ಲಿ ಕೂಡ ನಾರಾಯಣ ಗೌಡರ ನೇತೃತ್ವವನ್ನು ವಹಿಸಿದ್ರು. ಇವತ್ತು ಕೂಡ ಅವರ ಸ್ವಾಗತಕ್ಕಾಗಿ ನಾರಾಯಣ ಗೌಡರು ಕಾಯ್ತಿದ್ದಾರೆ. ಅವರು ನೇರವಾಗಿ ಹೇಳಿರುವಂತದ್ದು ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಒಂದು ವೇಳೆ ಅವರು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನೋದು ಖಚಿತವಾದ್ರೆ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬರಲಿ, ನಾವು ಅವ್ರ ಜೊತೆಲಿ ಇದ್ದೀವಿ. ಹೊಸ ಪಕ್ಷವನ್ನ ಅಂದ್ರೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟುವಂತ ತಾಕತ್ತು ಡಿಕೆ ಶಿವಕುಮಾರ್ ಅವರಿಗೆ ಇದೆ. ಸೊ ಅದ್ರ ಜೊತೆನಲ್ಲಿ ನಾವು ಕೂಡ ಅವ್ರ ಜೊತೆನಲ್ಲಿ ನಿಲ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದನ್ನು ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಏನು ಅಸಲಿ ಏನು ಆಟ ಈಗ ಶುರುವಾಗ್ತಾ ಇದೆ ಅನ್ನುವಂತ ಅನುಮಾನಗಳು ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಸೊ ಡಿಕೆ ಶಿವಕುಮಾರ್ ಹಾಗಾದ್ರೆ KPCC ವಿಚಾರಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಸೋನಿಯಾ ಗಾಂಧಿ ಅವರಲ್ಲಿ ಬೇಡಿಕೆ ಇಟ್ಟಿದ್ದಾರಾ? ಡಿಕೆ ಶಿವಕುಮಾರ್ ಅವರ ನಿಲುವೇನು ಅಂತ? ಖಂಡಿತ ಶ್ರೀಲಕ್ಷ್ಮಿ, ಯಾಕಂದ್ರೆ ಅವರ ಅಭಿಮಾನಿಗಳು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತಹ ನೋಡಿದ್ರೆ ಕಾಂಗ್ರೆಸ್ ನ ಏನು ಉಸ್ತುವಾರಿ ಏನಂದ್ರೆ ಕಾಂಗ್ರೆಸ್ ನ ಅಧ್ಯಕ್ಷ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟರೆ ಪಕ್ಷವನ್ನು ಸಮರ್ಥವಾಗಿ ಅವರು ಕಟ್ಟಿ ಬೆಳೆಸಿಕೊಂಡ್ರು. ಯಾಕಂದ್ರೆ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಆಪತ್ತಿನಲ್ಲಿದ್ದಂತ ಸಂದರ್ಭದಲ್ಲೆಲ್ಲ ಅದನ್ನ ನಿಭಾಯಿಸುವಂತ ಕೆಲಸವನ್ನ ಟ್ರಬಲ್ ಶೂಟರ್ ಆಗಿ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಸೊ ಅದೇ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ಏನು ಅದ ಒಂದು ಸಾರಥ್ಯವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಡಬೇಕು, ಅದು ಕೊಟ್ಟಿದ್ದೇ ಆದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಕರ್ನಾಟಕದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಕಾಂಗ್ರೆಸ್ಗೆ ಮತ್ತೆ ಇಲ್ಲಿ ಭವಿಷ್ಯ ಇಲ್ಲ ಅನ್ನುವಂತ ಮಾತುಗಳು ಇಲ್ಲಿ ವ್ಯಕ್ತ ಆಗ್ತಾ ಇದೆ.
ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ ಅವರನ್ನ ಸರಿಯಾಗಿ ನಡೆಸಿಕೊಳ್ಬೇಕು ಅನ್ನುವಂತ ಅರ್ಥದಲ್ಲಿ ನಾರಾಯಣ ಗೌಡರು ಕೂಡ ಅದನ್ನ ಪರೋಕ್ಷವಾಗಿ ಉಲ್ಲೇಖವನ್ನು ಮಾಡಿರುವಂತ ಜೊತೆಗೆ ನೇರವಾಗಿ ಹೇಳಿರುವಂತದ್ದು ಏನಂತಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷ ಸರಿಯಾಗಿ ನಡೆಸಿಕೊಳ್ಳದೆ ಹೋದ್ರೆ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬರಲಿ, ನಾವು ಒಂದು ಹೊಸ ಪಕ್ಷವನ್ನ ಕಟ್ಟೋಣ, ಅದ್ರ ಜೊತೆಯಲ್ಲಿ ನಾವು ಕೂಡ ಅವ್ರನ್ನ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತನ್ನು ಅವರು ಹೇಳಿರುವಂತದನ್ನ ಗಮನಿಸಿದ್ರೆ ಹೊಸ ಬಗೆಯ ಆಟಕ್ಕೂ ಕೂಡ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ ಅನ್ನುವಂತ ಅನುಮಾನಗಳು ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಥ್ಯಾಂಕ್ ಯು ರಮೇಶ್ ರಿಜಂಬೋರ್ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೆ ಹೋದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವೇ ಹೊರತು ಡಿ ಕೆ ಶಿವಕುಮಾರ್ ಅವರಿಗೆ ನಷ್ಟ ಅಲ್ಲ. ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಏನು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ನ್ಯಾಯವಾಗಿ ಬಳಸ್ಕೋಬೇಕು, ನ್ಯಾಯವಾಗಿ ಅವರಿಗೆ ಕೊಡಬೇಕಾದಂತ ಅಧಿಕಾರವನ್ನು ಕೊಟ್ಟರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಂದ ಕಾಂಗ್ರೆಸ್ ಇನ್ನಷ್ಟು ವೃದ್ಧಿಯಾಗುತ್ತೆ, ಇನ್ನಷ್ಟು ಕಾಂಗ್ರೆಸ್ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅವರೇನಾದರೂ ಮನಸ್ಸೋತು ಬೇಜಾರು ಮಾಡಿಕೊಂಡು ಹೊರಬಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವೇ ಹೊರತು ಡಿ ಕೆ ಶಿವಕುಮಾರ್ಗೆ ನಷ್ಟ ಅಲ್ಲ. ಹಾಗಾಗಿ ನಾನು ಡಿ ಕೆ ಶಿವಕುಮಾರ್ಗೆ ಹೇಳ್ತೀವಿ, ನೀವು ಬಂದ್ಬಿಡಿ ಆಚೆಗೆ, ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ. ಒಂದು ಪ್ರಾದೇಶಿಕ ಪಕ್ಷವನ್ನು ಈ ನಾಡಿನಲ್ಲಿ ಕಟ್ಟುವಂಥ ಶಕ್ತಿ ಡಿ ಕೆ ಶಿವಕುಮಾರ್ಗಿದೆ. ಹಂಗೆ ಆಗೋದು ಬೇಡ ಅಂದರೆ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರ ಹಾಗಾದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸೂಕ್ತ ಸ್ಥಾನಮಾನ ಸಿಗೋದಿಲ್ವಾ? ಡಿ ಕೆ ಶಿಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿದೆಯಾ? ಕೆಪಿಸಿಸಿ ಅಧ್ಯಕ್ಷಗಿರಿ ಬದಲಾವಣೆ ಆಗುತ್ತಾ ಇಲ್ವಾ? ಅಥವಾ ಹೊಸ ವದಂತಿಗಳು ಇನ್ನು ಸಾಕಷ್ಟು ಓಡಾಡ್ತಾ ಇದೆ, ಇದಕ್ಕೆ ಸಿದ್ದರಾಮಯ್ಯನವರ ಹೇಳಿಕೆ ಇನ್ನಷ್ಟು ಪುಷ್ಟಿ ನೀಡಿದೆ. ಡಿ ಕೆ ಶಿ ಕೆಪಿಸಿಸಿ ಅಧ್ಯಕ್ಷ ಆಗ್ತಾರೆ ಅನ್ನೋದು ರೂಮರ್, ಬದಲಾವಣೆ ಆಗಲ್ಲ, ಆದ್ರೆ ಹೈಕಮಾಂಡ್ ನಿರ್ಧಾರ. ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಸಿದ್ದರಾಮಯ್ಯ. ಸುಮ್ಮನೆ ರೂಮರ್ಗಳಿದ್ದಾರೆ, ಬರ್ತಾ ಇದ್ದಾರೆ. ಎಲ್ಲ ಪಾರ್ಟಿ ಕಾರ್ಯಕರ್ತರು ಅವ್ರು ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡೋದವೆ ಎಲ್ಲನವೆ, ಸುಮ್ಮನೆ ರೂಮರ್ಗಳಿದ್ದಾರೆ ಇವಿದಾವೆ ಅಂತ ಹೇಳ್ತಿದಾರಲ್ಲ, ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಪ್ಕೋತಾರೆ. ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು, ಅಧ್ಯಕ್ಷರು ಮಾಡೋದು, ಅಧ್ಯಕ್ಷರು ಬದಲಾವಣೆ ಮಾಡೋದು, ಎಲ್ಲ ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಬರ್ತಾ ಇದ್ದಾರೆ ಭೇಟಿ. ಎಲ್ಲ ಪಾರ್ಟಿ ಕಾರ್ಯಕರ್ತರು ಅವ್ರು ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡೋದವೆ ಎಲ್ಲನವೆ, ಸುಮ್ಮನೆ ರೂಮರ್ಗಳಿದ್ದಾರೆ ಇವಿದಾವೆ ಅಂತ ಹೇಳ್ತಿರಲ್ಲ, ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಪ್ಕೋತಾರೆ. ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು, ಅಧ್ಯಕ್ಷರು ಮಾಡೋದು, ಅಧ್ಯಕ್ಷರು ಬದಲಾವಣೆ ಮಾಡೋದು, ಎಲ್ಲ ಹೈಕಮಾಂಡ್ನವ್ರು ತೀರ್ಮಾನ. ಜೈಲಿನಿಂದ ದೆಹಲಿಗೆ, ದೆಹಲಿಯಿಂದ